ಶ್ರೀ ರಾಘವೇಂದ್ರಾಯ ನಮಃ. ಸ್ನೇಹಿತರೆ, ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಪೂರ್ವಾಶ್ರಮದ ತಂದೆ ತಾಯಿಗಳು ತಿರುಮಲದಲ್ಲಿ ತಿಮ್ಮಪ್ಪನ ಸೇವೆಯನ್ನು ಹೇಗೆ ಮಾಡಿದ್ರು, ಶ್ರೀ ರಾಯರ ಜನನ ಆಗಬೇಕನ್ನೋದಕ್ಕಿಂತ ಮುಂಚೆ ತಿಮ್ಮಣ್ಣ ಭಟ್ರು ಮತ್ತು ಗೋಪಿಕಾಂಬ ತಿರುಮಲದಲ್ಲಿ ಎಷ್ಟು ಕಠಿಣವಾದ ರಥಗಳನ್ನು ಮಾಡ್ತಾರೆ ಅಂತ ಹೇಳಿಬಿಟ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ರಾಘವೇಂದ್ರ ಸ್ವಾಮಿಗಳ ಭಕ್ತರಾಗಿದ್ದೀರಿ ಅಂತಂದರೆ ಈ ಕೂಡಲೇ ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡೋದನ್ನು ಮರಿಬಿಡಿ. ಮತ್ತು ಈ ಒಂದು ಗುರು ರಾಘವೇಂದ್ರ ಟಿವಿಗೆ ಕೆಳಗಡೆ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಒಟ್ಟದನ್ನು ದಯವಿಟ್ಟು ಮರಿಬಿಡಿ. ಏಕೆಂತಂದರೆ ರಾಯರು ಮಾಡಿರುವಂಥ ಸಾಕಷ್ಟು ಪವಾಡದ ಬಗ್ಗೆ ಮಾಹಿತಿಗಳನ್ನು ನಾನು ನಿಮಗೆ ಈಗಾಗಲೇ ಹಿಂದೆ ಕೂಡ ತಿಳಿಸ್ಕೊಟ್ಟಿದ್ದೀನಿ, ಮುಂದೆ ಕೂಡ ತಿಳಿಸ್ಕೊಡ್ತಾ ಇರ್ತೀನಿ. ಆಗಿರೋ ಕಾರಣದಿಂದ ಈ ಸಬ್ಸ್ಕ್ರೈಬ್ ಬಟನ್ ಒತ್ತೋದನ್ನು ದಯವಿಟ್ಟು ಮರಿಬೇಡಿ. ಸ್ನೇಹಿತರೆ, ತಿಮ್ಮಣ್ಣ ಭಟ್ರು ತಿರುಮಲದಲ್ಲಿ ತಪಸ್ವಿಯಾದ ಮತ್ತೊಬ್ಬ ಮಗ ಬೇಕೆಂದು ಶ್ರೀನಿವಾಸನ ಒಂದು ಸೇವೆಯನ್ನು ಮಾಡ್ತಾರೆ. ದೈವ ಪ್ರೇರೇಪಣೆಯಿಂದ ತಿಮ್ಮಣ್ಣ ಭಟ್ರಿಗೆ ಇದ್ದ ಒಬ್ಬ ಮಗ ಸಾಲದು ಅಂತ ಅವರಿಗೆ ಅನಿಸುತ್ತೆ. ಪುನಃ ಇನ್ನೊಂದು ಪುತ್ರ ಸಂತಾನ ಹೊಂದುವ ಅವರಿಗೆ ಇಚ್ಛೆ ಅವರಿಗೆ ಬರುತ್ತೆ. ಆ ಪುತ್ರನು ಲೋಕಕಾರಕನು ಮತ್ತು ಲೋಕ ಕಲ್ಯಾಣಕ್ಕಾಗಿ ಹೋಗ್ತಾ ಇದ್ದಾನೆ ಅಂತ ಹೇಳಿಬಿಟ್ಟು ಅವರಿಗೆ ಮುಂಚೆನೇ ತಿಳಿಯುತ್ತೆ. ಅದಕ್ಕಾಗಿ ಅವರ ದೈವ ಸೂಚನೆಯಂತೆ ಅವರು ಏನಪ್ಪ ಮಾಡ್ತಾರೆ ಅಂತಂದರೆ, ಒಂದು ತಿರುಮಲದಲ್ಲಿರುವ ಬಾಲಾಜಿಯನ್ನು ಉಪಾಸನೆಗಳನ್ನು ಮಾಡ್ತಾರೆ. ಹಾಗೆ ಈ ಒಂದು ಉಪಾಸನೆಯನ್ನು ಮಾಡಬೇಕಂದ್ರೆ ಅದು ಸುಲಭದ ಮಾತೆ? ನಿಜವಾಗಲೂ ಅದು ಸುಲಭ ಅಂತೂ ಅಲ್ಲವೇ ಇಲ್ಲ. ವ್ರತಗಳನ್ನು ಮಾಡಬೇಕು, ಹಾಗೆ ಉಪವಾಸಗಳನ್ನು ಮಾಡಬೇಕು, ದೇಹವನ್ನು ದಂಡಿಸಬೇಕು. ಇದೆಲ್ಲವನ್ನು ಕೂಡ ತನ್ನ ಪತ್ನಿಯಾದ ಒಂದು ಗೋಪಿಕಾಂಬಿಗೆ ತಿಮ್ಮಣ್ಣ ಭಟ್ರು ತಿಳಿಸ್ಕೊಡ್ತಾರೆ. ಇವರ ಕುಲದೈವವೂ ಆಗಿರುವ ಕಲಿಯುಗದ ಪ್ರತ್ಯಕ್ಷ ದೈವರಾದ ಶ್ರೀನಿವಾಸನ ಒಂದು ಮೊರೆಯನ್ನು ಹೋಗ್ತಾರೆ. ಅವರು ಕಾಲ್ನಡಿಗೆಯಲ್ಲಿ ತಿರುಮಲಕ್ಕೆ ಬರ್ತಾರೆ. ತಿರುಮಲದಲ್ಲಿ ನಿತ್ಯವೂ ಸ್ವಾಮಿಯನ್ನು ಪ್ರಾರ್ಥನೆಯನ್ನು ಮಾಡ್ತಾರೆ. ಬೆಳಗಿನ ಜಾವ ಎದ್ದು ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ಶ್ರೀನಿವಾಸ ದೇವನ ಒಂದು ಅನುಗ್ರಹಕ್ಕಾಗಿ ಒಂದು ಪ್ರದಕ್ಷಿಣೆಗಳನ್ನು ಮಾಡ್ತಾರೆ, ನಮಸ್ಕಾರಗಳನ್ನು ಮಾಡ್ತಾರೆ. ಅವರಿಗೆ ಸಾಧ್ಯ ಎಷ್ಟಾಗುತ್ತೆ ಅಷ್ಟರ ಮಟ್ಟಿಗೆ ಇಬ್ಬರು ಕೂಡ ಕಷ್ಟಪಟ್ಟು ದೇವರಿಗೆ ಒಂದು ಮೊರೆಯನ್ನು ಹೋಗ್ತಾರೆ. ಹಾಗೆ ಧರ್ಮಪತ್ನಿಯಾದ ಗೋಪಿಕಾಂಬೆ ಅವರು ಕೂಡ ಪುಷ್ಕರಣಿಯಲ್ಲಿ ಮಿಂದು ಒಂದು ಪ್ರದಕ್ಷಿಣೆಗಳನ್ನು ಮಾಡ್ತಾರೆ, ದೇಹವನ್ನು ದಂಡಿಸ್ತಾರೆ. ತಿಮ್ಮಣ್ಣ ಭಟ್ರು ಒಂದು ಶ್ರೀನಿವಾಸನ ಸನ್ನಿಧಿಯಲ್ಲಿ ಕುಳಿತು ವೇದಶಾಸ್ತ್ರಗಳನ್ನು ಪಾರಾಯಣವನ್ನು ಮಾಡ್ತಾ ಇರ್ತಾರೆ. ಆಗ ಗೋಪಿಕಾಂಬಿಯು ಕೂಡ ಒಂದು ದಾಸರು ರಚಿಸಿದ ಪದ್ಯಗಳನ್ನು ಕೂಡ ಪಾರಾಯಣ ಮಾಡ್ತಿರ್ತಾರೆ. ಇಬ್ಬರು ಕೂಡ ಪ್ರತಿದಿನ ಒಂದು ಹೊತ್ತು ಭೋಜನವನ್ನು ಮಾಡ್ತಾರೆ. ಹಾಗೆ ಎಷ್ಟೇ ದಣಿದರೂ ಕೂಡ ಹಗಲಿಲ್ಲ, ರಾತ್ರಿ ಎನ್ನದೆ ಒಂದು ಶ್ರೀನಿವಾಸನ ಮೊರೆ ಹೋಗ್ತಾರೆ. ನಿಜವಾಗಲೂ ಕಠಿಣರಾದ ರಥಗಳನ್ನು ಮಾಡಿ ಅವರಿಗೆ ಶ್ರೀನಿವಾಸ ದೇವರ ಒಂದು ಅನುಗ್ರಹ ಅನ್ನೋದು ಸಿಗುತ್ತೆ. ಆ ದೈವ ಏನು ಅಂದ್ಕೊಂಡಿದೆ, ಲೋಕ ಕಲ್ಯಾಣಕ್ಕಾಗಿ ರಾಯರ ಜನನ ಆಗಬೇಕು ಅಂತ ಇತ್ತು, ಅದು ಎಲ್ಲವೂ ಕೂಡ ಅಂದ್ಕೊಂಡಾಗೆ ಆಗುತ್ತೆ. ಆ ದಂಪತಿಗಳಿಗೆ ಶ್ರೀ ವೆಂಕಟೇಶ್ವರನು ಖಂಡಿತ ಒಲಿಯುತ್ತಾರೆ. ಅವರ ಮುಖದಲ್ಲಿ ಒಂದು ಕಾಂತಿ ಪುಂಜವಾಗಿ ಉಂಟಾಗುತ್ತಂತೆ. ಅದನ್ನು ನೋಡಿದವರು ಅಲ್ಲಿದ್ದವರು ಎಲ್ಲರೂ ಕೂಡ ಒಂದು ಆಶ್ಚರ್ಯ ಚಕಿತರಾಗ್ತಾರಂತೆ. ಏಕೆಂತಂದರೆ ಅವತ್ತಿನ ದಿನ ಅವರಿಗೆ ಒಂದು ಶ್ರೀನಿವಾಸನ ಅನುಗ್ರಹ ಅನ್ನೋದು ಸಿಗುತ್ತೆ. ಶ್ರೀನಿವಾಸನ ಅನುಗ್ರಹದಿಂದ ಹುಟ್ಟಿದವರೇ ಶ್ರೀ ರಾಘವೇಂದ್ರ ಸ್ವಾಮಿಗಳು. ಕಲಿಯುಗದಲ್ಲಿ ನಮ್ಮಂತಹ ಸಾಕಷ್ಟು ಜನರ ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕಂತಲೇ ಶ್ರೀ ರಾಘವೇಂದ್ರ ಸ್ವಾಮಿಯವರ ಜನನ ಆಯಿತು ಅಂತಲೇ ಹೇಳಿಬಿಟ್ಟು ಹೇಳ್ತಾರೆ. ಅವರು ಬೃಂದಾವನದಲ್ಲಿ ಕುಳಿತು 351 ವರ್ಷಗಳು ಕಳೆದರೂ ಕೂಡ ಅವರ ಒಂದು ಪವಾಡಗಳು ಇಂದಿಗೂ ನಿಂತಿಲ್ಲ, ಮುಂದೆ ಕೂಡ ನಿಲ್ಲೋದಿಲ್ಲ. ಈ ಬ್ರಹ್ಮಾಂಡ, ಈ ಭೂಮಿ ಎಲ್ಲಿ ತನಕ ಇರುತ್ತೋ ಅಲ್ಲಿನ ತನಕ ರಾಯರ ಪವಾಡಗಳು ನಡೆಯುತ್ತಲೇ ಇರ್ತದೆ. ಈ ಅನ್ಯಾಯದ ವಿರುದ್ಧ ರಾಯರು ಖಂಡಿತ ಒಂದು ಹೋರಾಡ್ತಾನೆ ಇರ್ತಾರೆ. ಏನು ಸಮಸ್ಯೆಗಳು ಮಾಡ್ತಾರೆ ಜನಕ್ಕೆ, ಏನು ತೊಂದರೆಗಳನ್ನು ಕೊಡ್ತಿರ್ತಾರೆ, ಯಾರು ಕೆಟ್ಟವರಿದ್ದಾರೆ ಅಂಥವರಿಗೆ ರಾಯರು ಖಂಡಿತ ದಂಡಿಸ್ತಾರೆ ಅಂತಲೇ ಹೇಳ್ಬೋದು. ಹಾಗೆ ಯಾರು ಒಳ್ಳೆಯ ಕೆಲಸಗಳನ್ನು ಮಾಡ್ತಾರೆ, ಸಮಾಜದಲ್ಲಿ ಯಾರು ಉತ್ತಮವಾಗಿರ್ತಾರೆ, ಯಾರು ಸಾಮಾಜಿಕ ಒಂದು ಮೌಲ್ಯಗಳಿಗೆ ಗೌರವವನ್ನು ಕೊಡ್ತಾರೆ, ಯಾರಿಗೆ ಉತ್ತಮ ಬದುಕನ್ನು ಸಾಗಿಸ್ತಾರೆ ಅಂಥವ್ರ ಜೊತೆ ರಾಯರು ಖಂಡಿತ ಇರ್ತಾರೆ. ನೀವು ಕಷ್ಟಪಟ್ಟು ನೀವು ಕೆಲಸ ಮಾಡಿದರೆ, ನೀವು ನಿಮ್ಮ ಹಣದಲ್ಲಿ ನೀವು ದುಡಿದು ತಿಂದರೆ, ಪರ ದನಕ್ಕಾಗಿ ನೀವು ಆಸೆ ಪಡಲಿಲ್ಲ ಅಂದರೆ, ಪರ ಸ್ತ್ರೀಗೆ ನೀವು ಆಸೆ ಪಡಲಿಲ್ಲ ಅಂತಂದರೆ, ಖಂಡಿತ ನಿಮ್ಮ ರಾಯರಿಗೆ ಮಾಡಿರುವಂಥ ನಿಮ್ಮ ಪೂಜೆಗಳೇನಿದೆ ಅದೆಲ್ಲವೂ ಕೂಡ ಅವರಿಗೆ ಸಿಗುತ್ತೆ. ಖಂಡಿತ ರಾಯರ ಅನುಗ್ರಹ ಅನ್ನೋದು ನಿಮ್ಮ ಜೀವನದಲ್ಲಿ ಮತ್ತಷ್ಟು ಬೇಗನೆ ಸಿಗುತ್ತೆ. ನಿಮ್ಮ ಕಷ್ಟಗಳೇನಿದೆ ಅದೆಲ್ಲವನ್ನು ಕೂಡ ಪರಿಹಾರ ಆಗುತ್ತೆ. ಒಂದು ಅನಾರೋಗ್ಯ ಸಮಸ್ಯೆಗಳಾಗಿರ್ಬೋದು, ನಿರುದ್ಯೋಗ ಬಾಧೆಗಳಾಗಿರ್ಬೋದು, ಅಲ್ಲೆಲ್ಲವೂ ಕೂಡ ರಾಯರು ಪರಿಹಾರ ಮಾಡ್ತಾರೆ ಅಂತಲೇ ಹೇಳ್ಬೋದು. ಈಗಾಗಲೇ ಸಾವಿರಾರು ಜನಕ್ಕೆ, ಲಕ್ಷಾಂತರ ಜನಕ್ಕೆ ರಾಯರ ಒಂದು ಏನಿದೆ ಅನುಗ್ರಹ ಅನ್ನೋದು ಸಿಕ್ಕಿದೆ. ಕೋಟ್ಯಂತರ ಜನರು ರಾಯರ ಭಕ್ತರಿದ್ದಾರೆ. ಅವರಿಗೆಲ್ರಿಗೂ ಕೂಡ ಎಲ್ರಿಗೂ ಸಿಗ್ದಲ್ಲೇ ಇದ್ರೂ ಕೂಡ
ಒಂದು ಕೆಲವಷ್ಟು ಜನಕ್ಕೆ ರಾಯರ ಒಂದಷ್ಟು ಅನುಗ್ರಹ ಅನ್ನೋದು ಈಗಾಗಲೇ ಸಿಕ್ಕಿರ್ಬೋದು. ನನಗೂ ಕೂಡ ರಾಯರ ಅನುಗ್ರಹ ಅನ್ನೋದು ನಿಜವಾಗಲೂ ಸಿಕ್ಕಿದೆ. ಈ ಒಂದು ವಿಡಿಯೋಗಳನ್ನು ಪ್ರೇರೇಪಣೆ ಮಾಡಲಿಕ್ಕೆ ಅವರು ಅಂತಲೇ ಹೇಳ್ಬೋದು, ಯಾಕಂದರೆ ಸಾಕಷ್ಟು ಸೂಚನೆಗಳನ್ನು ನನಗೆ ಅವರು ಒಂದು ಪರೋಕ್ಷವಾಗಿ ಬಂದು ಕೊಟ್ಟು ಹೋಗಿದ್ದಾರೆ. ಹಾಗೆ ಸ್ನೇಹಿತರೆ, ರಾಘವೇಂದ್ರ ಸ್ವಾಮಿಗಳನ್ನು ನೀವು ಕೂಡ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ನಿಮ್ಮ ಕಷ್ಟಗಳಿಗೆ ಏನಿದ್ರೂ ಕೂಡ ಅವರ ಮೊರೆ ಹೋಗಿ ಖಂಡಿತ ನಿಮ್ಮ ಸಮಸ್ಯೆಗೆ ಪರಿಷ್ಕಾರ ಅನ್ನೋದು ಸಿಕ್ಕಿದೆ. ಯಾರು ಕೂಡ ನಾನು ಪದೇ ಪದೇ ಒಂದು ಮಾತು ಹೇಳ್ತಾ ಇರ್ತಾನೆ, ಎಲ್ಲರಿಗೂ ಹೇಳ್ತಿರ್ತಾನೆ, ಏನಪ್ಪ ಅಂತಂದರೆ ನಿಮ್ಮ ಒಂದು ಕಷ್ಟಗಳು ಇನ್ನೂ ಪರಿಹಾರ ಆಗ್ತಾ ಇಲ್ಲ ಅಂತಂದರೆ ನೀವು ಚಿಂತೆ ಮಾಡೋದಕ್ಕೆ ಹೋಗಬೇಡಿ. ದೇವರು ನಿಮ್ಮನ್ನು ಪರೀಕ್ಷೆ ಮಾಡುತ್ತಾರೆ. ನಿಮ್ಮ ಪಾಪಕರ್ಮಗಳು ಅಂದರೆ ನಿಮ್ಮ ಪೂರ್ವ ಜನ್ಮದ ಪಾಪಕರ್ಮಗಳು ತುಂಬ ಇರುತ್ತೆ. ಆ ಪಾಪಕರ್ಮಗಳು ನಿವಾರಣೆ ಆದ ನಂತರ ಅಷ್ಟೇ ನಿಮಗೆ ರಾಯರ ಅನುಗ್ರಹ ಸಿಗುತ್ತೆ ಅಂತ ಹೇಳಿಬಿಟ್ಟು ಸಾಕಷ್ಟು ಬಾರಿ ಹೇಳ್ತಿದ್ದಾನೆ. ಕೆಲವರು ತಾಳ್ಮೆಯನ್ನು ಕಳ್ಕೊಂಡ್ಬಿಡ್ತಾರೆ, ನನಗೆ ಒಳ್ಳೇದಾಗ್ತಿಲ್ಲ ಅಂತ ಹೇಳಿಬಿಟ್ಟು ಪೂಜಾ ವಿಧಿವಿಧಾನಗಳನ್ನು ಬಿಟ್ಟುಬಿಡ್ತಾರೆ, ರಾಯರ ಸ್ಮರಣೆಯನ್ನು ಬಿಟ್ಟುಬಿಡ್ತಾರೆ. ಆದರೆ ಅಂಥ ತಪ್ಪುಗಳನ್ನು ದಯವಿಟ್ಟು ಮತ್ತೆ ಯಾರೂ ಮಾಡಲಿಕ್ಕೆ ಹೋಗಬೇಡಿ. ಒಮ್ಮೆ ರಾಯರನ್ನು ನಂಬಿದ ಮೇಲೆ ನಿಮ್ಮ ಜೀವನ ಪರ್ಯಂತ ನೀವು ರಾಯರನ್ನು ನಂಬ್ತಾ ಹೋಗಿ, ಖಂಡಿತ ನಿಮಗೆ ಒಳ್ಳೇದಾಗೇ ಆಗುತ್ತೆ. ರಾಯರ ಅನುಗ್ರಹ ಅನ್ನೋದು ಸಿಕ್ಕಿದೆ. ಸಾಕಷ್ಟು ಜನ ಈಗಾಗಲೇ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ತಾ ಇರ್ತಾರೆ, ಸರ್ ನನಗೆ ಲೈಫಲ್ಲಿ ಪವಾಡಗಳು ತುಂಬ ಆಗಿದೆ, ನಾನು ತಿಳಿಸ್ಬೇಕು ಅಂತ ಹೇಳಿಬಿಟ್ಟು. ಅಂಥವ್ರು ನಿಮ್ಮ ಲೈಫಲ್ಲಿ ಏನು ಪವಾಡ ಆಗಿದೆ ಅಂಥದನ್ನು ಒಂದು ಬರೆದ್ಬಿಟ್ಟು ತಿಳಿಸ್ಬೋದು. ಇಲ್ಲ ಅಂತಂದರೆ ನಾವು ಕೆಳಗಡೆ ಏನೊಂದು ವಾಟ್ಸಪ್ ನಂಬರ್ ಕೊಡ್ತಾ ಇದ್ದೀವಲ್ಲ, ಆ ನಂಬರ್ಗೆ ಕೂಡ ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ಮಿರಾಕಲ್ಸ್ ಅನ್ನೋದು ಆಗಿತ್ತು ಅಂತಂದರೆ, ರಾಯರೇನಾದರೂ ಪವಾಡ ಮಾಡಿದರೆ ನಿಮ್ಮ ಲೈಫಲ್ಲಿ, ಅದನ್ನು ಕೂಡ ನಮಗೆ ಫೋನ್ ಮಾಡಿ ತಿಳಿಸ್ಬೋದು. ಅಥವಾ ನೀವು ಒಂದು ಮೆಸೇಜ್ನಲ್ಲೋ ಅಥವಾ ಒಂದು ಆಡಿಯೋ ಮುಖಾಂತರನೂ ನೀವು ನಮಗೆ ಕಳಿಸ್ಬೋದು. ಅದರಿಂದ ನಾವು ಮತ್ತಷ್ಟು ಜನಕ್ಕೆ ತಿಳಿಸೋದಕ್ಕೆ ಸಹಾಯ ಆಗುತ್ತೆ. ಹಾಗೆ ಸ್ನೇಹಿತರೆ, ನಾವು ರಾಯರ ಒಂದು ಸಂಕಲ್ಪದಿಂದ ಕೆಳಗಡೆ ಏನೊಂದು ಕೊಡ್ತಾ ಇದ್ದೀವಲ್ಲ, ಈ ನಂಬರ್ಗೆ 130 ರೂಪಾಯಿ ಹಾಕೋದ್ರಿಂದ ನಾವು ರಾಯರ ವಿಗ್ರಹವನ್ನು ನಾವು ಕೊಡ್ತಾ ಇದ್ದೀವಿ. ಸಾಕಷ್ಟು ಜನ ರಾಯರ ವಿಗ್ರಹವನ್ನು ಇಟ್ಕೊಂಡಿಲ್ಲ. ನೀವು 130 ರೂಪಾಯಿ ಈ ಒಂದು ಕೆಳಗಡೆ ಕೊಡ್ತಾ ಇರೋಂಥ ಸಂಖ್ಯೆಗೆ ಹಣವನ್ನು ಕಳಿಸೋದ್ರಿಂದ ನಾವು ರಾಯರ ವಿಗ್ರಹವನ್ನು ನಾನು ನಿಮಗೆ ಕಳಿಸ್ಕೊಡ್ತೇವೆ. 3-4 ದಿವಸದಲ್ಲಿ ರಾಯರ ವಿಗ್ರಹ ಅನ್ನೋದು ಬರುತ್ತೆ. ಇದೆಲ್ಲವನ್ನು ಕೂಡ ಒಂದು ಸೇವೆಯಿಂದ, ಒಂದು ಸಂಕಲ್ಪದಿಂದ ಮಾಡ್ತಿದ್ದೇವೆ. ಆ ಕಾರಣದಿಂದ ರಾಯರ ವಿಗ್ರಹ ಯಾರಿಗೆ ಬೇಕು ಅವರು ಖಂಡಿತ ಕೆಳಗಡೆ ಕೊಡ್ತಾ ಇರೋ ಅಂಥ ನಂಬರ್ಗೆ ಈ ಕೂಡಲೇ 130 ರೂಪಾಯಿ ಹಣವನ್ನು ಹಾಕಿ ರಾಯರ ವಿಗ್ರಹವನ್ನು ಪಡಿಬೋದು. ನಂತರ ನೀವು 130 ರೂಪಾಯಿ ಹಾಕಿದ ನಂತರ ನಿಮ್ಮ ಒಂದು ವಿಳಾಸವನ್ನು ನಮಗೆ ವಾಟ್ಸಪ್ನಲ್ಲೇ ಕಳಿಸ್ಬೇಕಾಗುತ್ತೆ. ಹಣ ಕಳಿಸಿದ್ದಕ್ಕೆ ಸ್ಕ್ರೀನ್ಶಾಟ್ ತೆಗೆದು ನೀವು ನಮಗೆ ಕಳಿಸ್ಬೇಕಾಗತ್ತೆ. ಇದನ್ನು ಮಾಡಿದ ನಂತರ ಖಂಡಿತ ನಿಮಗೆ 3-4 ದಿವಸದಲ್ಲಿ ರಾಯರ ವಿಗ್ರಹ ಅನ್ನೋದೇನಿದೆ ಖಂಡಿತ ನಿಮಗೆ ಕೈ ಸೇರುತ್ತೆ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ, ರಾಯರ ಅನುಗ್ರಹವನ್ನು ಎಲ್ರಿಗೂ ಕೂಡ ಸಿಗುತ್ತೆ. ನೀವು ತಾಳ್ಮೆಯಿಂದ ಇರಬೇಕಷ್ಟೇ. ಖಂಡಿತ ರಾಯರ ಒಂದು ಧ್ಯಾನವನ್ನು ಪ್ರತಿದಿನ ಕೂಡ ಮಾಡಿ, ಗುರುವಾರ ಅಷ್ಟೇ ಅಲ್ಲ, ಪ್ರತಿದಿನ ಕೂಡ ರಾಯರ ಒಂದು ಧ್ಯಾನವನ್ನು ಮಾಡಿ ನಿಮ್ಮ ಜೀವನದಲ್ಲಿ ಕೂಡ ನಿಮ್ಮ ಕೋರಿಕೆಗಳೇನಿದೆ ಅದೆಲ್ಲವೂ ಕೂಡ ಸಂಪೂರ್ಣ ಆಗುತ್ತೆ. ನಿಮ್ಮ ಕಷ್ಟಗಳೇನಿದೆ ಅದೆಲ್ಲವೂ ಕೂಡ ಪರಿಹಾರ ಆಗುತ್ತೆ. ನಾನು ಕೂಡ ರಾಯರ ಹತ್ರ ನಿಮ್ಮ ಪರವಾಗಿ ಒಂದು ಕೇಳ್ಕೊಳ್ತೇನೆ. ನಿಮ್ಮ ಸಮಸ್ಯೆಗಳೇನಿದೆ ಅದೆಲ್ಲವೂ ಪರಿಹಾರ ಆಗಲಿ ಅಂತ ಹೇಳಿಬಿಟ್ಟು ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ಕೊಳ್ತೇನೆ. ಮತ್ತೊಮ್ಮೆ ಹೇಳ್ತಿದ್ದೇನೆ, ರಾಯರ ಮತ್ತಷ್ಟು ಪವಾಡಗಳನ್ನು, ರಾಯರು ಮಾಡಿರುವಂಥ ಸಾಕಷ್ಟು ಏನಿದೆ ಒಂದು ಮಾಹಿತಿಗಳನ್ನು ತಿಳಿದುಕೊಳ್ಳೋಸ್ಕರ ಈ ಒಂದು ಗುರು ರಾಘವೇಂದ್ರ TVಯನ್ನು ಮರಿದಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ರಾಯರ ಬಗ್ಗೆ ಸಂಪೂರ್ಣವಾದ ಮತ್ತಷ್ಟು ನನಗೆ ಎಷ್ಟು ಸಿಗುತ್ತೆ ಮಾಹಿತಿಗಳು ಅದನ್ನೆಲ್ಲವನ್ನು ಕೂಡ ಸಂಗ್ರಹಣ ಮಾಡಿಕೊಂಡು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಶ್ರೀ ರಾಘವೇಂದ್ರಾಯ ನಮಃ. ಧನ್ಯವಾದ.